Ya ves, ¿no? No, tienes tres hombres. ¿Ya? ¿Qué tienen los tres hombres? Ah, y en ¿Dónde? ¿Dónde está el de inglés? No manera que cambia. Cuando habla que sabe salir de ahí. Por arte no vendría sin vida. No las tú no van a gustar. De cuestión que tú vas a ver la curso de co. El que tú ahí down gire, el la que tú quieres ser. ಏನ್ ಮಾಡ್ಬೇಕು ಅಯ್ಯ ತಮಗೆ ಗೊತ್ತಿದ್ದು ಏನಾದ್ರು ಒಂದು ಪರಿಹಾರ ಹೇಳಿದ್ರೆ ಏನು ಅದನ್ನ ಪರಿವಾರ ಮನೇಲಿ ಕಲಿತೆ. ನೋಡು, ಅದೆಲ್ಲ ದೊಡ್ಡವ್ರಿಗೆ ಎತ್ತೋರ್ ಪಟ್ಕೆ ಕೆಲಸಗಳು. ನೀನ್ ಮಾಡೋದೆಲ್ಲ ನಮ್ ಕೈಲಾದಷ್ಟು ಮಾಡ್ಬೇಕು. ಕ್ಯಾನ್ಸರ್ ಚಿಕಿತ್ಸೆಗೆ ಇವಾಗ ಅಹೋರಾತ್ರನೇ ನಿನ್ ಜಾಗದಲ್ಲಿ ಇದ್ದ ಅಂದ್ರೆ ಏನ್ ಮಾಡ್ತಿದ್ದ ಹೇಳ್ತೀನಿ. ಒಂದು ಸಾಲ ಮಾಡದೆ ದೇವರು ಕೊಟ್ಟ ಇದರಲ್ಲೇ ಅರೇಂಜ್ ಮಾಡ್ತಿದ್ದ. ಏನ್ ಮಾಡ್ಬೇಕು ಅಂದ್ರೆ, ನಿಮ್ ಮನೇಲಿ ಹಸು ಇಲ್ವೇನಾ? ಇಲ್ಲ ಇಲ್ಲ ಸರ್, ನಾವು ಇಲ್ಲಿ ಚಳ್ಳಕೆರೆ ಟೌನ್ ನಲ್ಲಿ ಇದ್ದೀವಿ. ಯಾವ್ದಾದ್ರು ಗೋಶಾಲೆ ಇದೆಯಾ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಹತ್ರ ಯಾವ ಗೋಶಾಲೆ ಚಿತ್ರದುರ್ಗದ ಹತ್ರ ಇದೆ ಸರ್. ಮತ್ತೆ ಈ ಗೋಶಾಲೆಯಲ್ಲಿ ಕಾವಲವರು ಇರ್ತಾರೆ, ಈ ಅಮೃತ ಮಹಲ್ ಕಾವಲು ಅಂತ ಇರ್ತಾರೆ ಚಿತ್ರದುರ್ಗದ. ಅವ್ರ ಜೊತೆ ಹೋಗ್ಬಿಡ್ತಿದ್ದೆ ನಾನು, ಕರ್ಕೊಂಡು ನಡಿ, ಅದು ಏನಾಗುತ್ತೋ ನೋಡೋಣ ಅಂತ. ಗೋವುಗಳ ನಡುವೆ ಗೋವಿನ ಹಾಲನ್ನ ಹೀರಿ, ಗೋವುಗಳ ತುಪ್ಪನ ಬಳಸಿ, ಗೋವಿನ ಸಗಣಿಯಲ್ಲಿ ಗೋವಿನ ಮೂತ್ರದಲ್ಲಿ ಸ್ನಾನಗಳನ್ನ ಮಾಡಿಸಿ, ಒಂದು ಅದು ಎಷ್ಟು 48 ದಿವಸ ಇದ್ದು ಬಿಡ್ತಿದ್ದೆ. ಅದೇನಾಗುತ್ತ ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು ಅಂತ. ನಿನಗೆ ರಿಸಲ್ಟ್ ಬರ್ದೇ ಇದ್ರೆ ಅವಾಗ ಕೇಳು. ಯಾಕಂದ್ರೆ ಹಿಂಗೆ ಇದು ಫಾರಿನ್ ಇಂದ 4ನೇ ಸ್ಟೇಜ್ ಅಲ್ಲಿರೋ ಕ್ಯಾನ್ಸರ್ ಅವನು. ಇಲ್ಲಿ ನಡಿಯಾತ್ ಗುಜರಾತ್ ಅಲ್ಲಿ ಒಂದು ಗೋಶಾಲೆ ಇದೆ, ಗೋಶಾಲೆನ ಆಸ್ಪತ್ರೆಯಾಗಿ ಮಾಡಿದ್ದಾರೆ. ಓನ್ಲಿ ಕ್ಯಾನ್ಸರ್ ಹಾಸ್ಪಿಟಲ್. ಪಂಚಗವ್ಯ ಘೃತನ ದಿನ ಕುಡಿಸ್ತಾರೆ, ಮತ್ತೆ ಗೋವಿನ ಪದಾರ್ಥಗಳನ್ನೇ ತಿನ್ನೋಕೆ ಹೇಳ್ತಾರೆ. ಗೋವಿನ ಮೈ ತೊಳೆಯೋದು, ಗೋವಿನ ಕೈಲಾದಷ್ಟು ಗೋವುಗಳ ಉಸಿರಿನ ಜೊತೆ ಬದುಕೋದು, ಗೋವುಗಳ ನಡುವೆನೆ ಇರೋಂಗ್ ಮಾಡ್ತಾರೆ. ಅದು ವಾಸಿಯಾಗ್ಬಿಟ್ಟಿರೋದು ಒಬ್ಬ ಆರ್ಟಿಕಲ್ ಓದಿದ್ದೆ ಅದನ್ನ ನಾನು. ಒಬ್ಬ 4ನೇ ಸ್ಟೇಜ್ ಕ್ಯಾನ್ಸರ್ ವಾಸಿಯಾಗ್ಬಿಟ್ಟೆ. ಮನೇಲೆ ಮನೆ ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಅದು ನಿಮ್ದೆಲ್ಲ ಗತಿ. ಮನೆ ಹಿತ್ತಲಲ್ಲೇ ಗೋವುಗಳಿರುತ್ತೆ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ತೀರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಪ್ಪ, ಸಾಲ ಸೋಲುಗಳಲ್ಲಿ ಬೀಳ್ಬಾರ್ದು. ಆಕ್ಚುಲಿ ಸಾಲಕ್ಕಿಂತ ದೊಡ್ಡ ಕ್ಯಾನ್ಸರ್ ಇನ್ನೊಂದಿಲ್ವೋ? ಸಾವಿಗಿಂತ ಮೇಲೆ ಏನಾಗಬಹುದು? ಭಯವೇಕೆ ಭಯವೇಕೆ ಏನಾಗಬಹುದು? ಹುಲಿಸಿಂಹ, ಕಾಡಾನೆ, ಕಳಿನಾಗ, ಕಾಳಿಂಗ ಒಟ್ಟಾಗಿ ಎರಗಿದರೂ ಏನಾಗಬಹುದು? ಕಟುಕ ಜನ, ಕಳ್ಳರು, ದೊಂಬಿ, ದೊರೋಡೆಗಳು ಒಟ್ಟಾಗಿ ಎರಗಿದರೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಭಯವೇಕೆ ಭಯವೇಕೆ ಏನಾಗಬಹುದು? ಕ್ಯಾನ್ಸರ್, ಆ ರೋಗ, ಈ ರೋಗ, ಬಂದ್ ರೋಗ, ಏನ್ ರೋಗ, ಹೆಸರಿಲ್ಲದ ರೋಗ, ಹೆಸರಿರೋ ರೋಗ, ಊರಗಲದ ರೋಗ, ಆ ರೋಗ ಈ ರೋಗ ಬಂದು ಒಟ್ಟಾಗಿ ಎರಗಿದ್ರೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು ಅನ್ನೋದನ್ನ ಬಿಟ್ಟು ಗೋವಿನ ಸೇವೆ ಮಾಡ್ದಂಗೂ ಆಗುತ್ತೋ? ಗೋವುಗಳ ಸಗಣಿಲಿ ಸ್ನಾನ ಮಾಡ್ರೋ? ಇನ್ನು ಜಗತ್ತೇ ಕೈ ಬಿಟ್ಟಾಗ, ಮಾರಣಾಂತಿಕ ಕಾಯಿಲೆ ಬಂದಾಗ, ಇನ್ನು ಸಗಣಿ ಏನು, ಗೋಮೂತ್ರ ಏನು, ಇನ್ನು ಬೇರೆ ಏನು? ನೀ ಹೇಳ್ಬೋದು ಏನೋ ಅಹೋರಾತ್ರ ಗೋವೊಂದೇನ ಪ್ರಾಣಿ ಅಂತ. ಗೋವಿಗಿಂತ ಬೇರೆ ಪ್ರಾಣಿಗಳು ಶ್ರೇಷ್ಠ ಅಂತ ಆಯುರ್ವೇದ ಹೇಳುತ್ತೆ ಚರಕಂದು. ಎಲ್ಲಾ ಶ್ರೇಷ್ಠನೆ. ಕುರಿ, ಮೇಕೆ ಮೂತ್ರದ ಬಗ್ಗೆ ಹೇಳ್ತಾನೆ ಚರಕ, ಮತ್ತೆ ಕೋಣನ ಮೂತ್ರದ ಬಗ್ಗೆ ಹೇಳ್ತಾನೆ ಚರಕ, ಒಂಟೆಯ ಮೂತ್ರದ ಬಗ್ಗೆ ಹೇಳ್ತಾನೆ, ಎಲ್ಲ ಹುಲ್ಲು ತಿನ್ನುವ ಪ್ರಾಣಿಗಳ ಮೂತ್ರದ ಬಗ್ಗೆ ಹೇಳ್ತಾನೆ. ಆಕ್ಚುಲಿ ಚರಕ ಹೇಳ್ತಾನೆ ಆನೆಯ ಮೂತ್ರದ ಬಗ್ಗೆ ಹೇಳ್ತಾನೆ, ಆನೆಯ ಲದ್ದಿ ಬಗ್ಗೆ ಹೇಳ್ತಾನೆ. ಆಕ್ಚುಲಿ ಕುದುರೆಯ ಲದ್ದಿ ಬಗ್ಗೆ ಹೇಳ್ತಾನೆ, ಕುದುರೆ ಮೂತ್ರದ ಬಗ್ಗೆ ಹೇಳ್ತಾನೆ. ಹೀಗೆ ಎಲ್ಲ ಪ್ರಾಣಿ ಪಕ್ಷಿಗಳು, ಅದು ಬಿಡ ಎಲ್ಲ ಬಿಡ, ಸ್ವಮೂತ್ರದಲ್ಲಿ ಹೇಳ್ತಾನೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾರೋ ಒಬ್ರು ಅವರವರ ಮೂತ್ರದಲ್ಲಿ ಅವ್ರಿಗೆ ಮೈಯಲ್ಲಿ ಸ್ನಾನ ಮಾಡಿಸ್ತಾ ಇದ್ರು, ವಾಸಿ ಮಾಡಿ ಕಳಿಸ್ಬಿಡ್ತಾ ಇದ್ರು ಡಾಕ್ಟ್ರು. ಇವೆಲ್ಲ ಅಹೋರಾತ್ರ ಗಮನಿಸಿದ್ದಾನೆ. ಇವೆಲ್ಲ ಬಿಟ್ಬಿಟ್ಟು ಅಳತಾ ಕೂತ್ಕೊಂಡ್ರೆ ಆಗತ್ತೇನೋ ಕತ್ತೆ? ಯಾರನ್ನ ಬಿಟ್ಟಿದೀಯೋ ಸಾವು ಹೇಳೋ, ಇಂಥವ್ರನ್ನ ಬಿಟ್ಟಿದೆ ಅಂತ ಹೇಳೋ?
ಒಬ್ರು ಮುಂದೆ ಒಬ್ರು ಹಿಂದೆ ಅಷ್ಟೇನೋ ಈ ಜಗತ್ತು.